ತುಮಕೂರಿನಲ್ಲಿ ಪರಿಟಾಲ ರವೀಂದ್ರ ಅವರ 17ನೇ ವರ್ಧಂತಿಯನ್ನು ಹೆಲ್ಪ್ ಸೊಸೈಟಿ ಕಾರ್ಯಾಲಯದಲ್ಲಿ ಸೋಮವಾರ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ರಾಜಕೀಯ ಮುಖಂಡರಾದ ಮಾನಂ ವೆಂಕಟೇಶ ಸ್ವಾಮಿ ಪರಿಟಾಲ ರವೀಂದ್ರ ಅವರ ಜೊತೆಗಿನ ಒಡನಾಟವನ್ನು ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದರು. ಇದೇ ಸಮಯದಲ್ಲಿ ಪಾವಗಡ ಶಾಂತಿ ಮೆಡಿಕಲ್ ದೇವರಾಜ್ ಮಾತನಾಡಿ ಪರಿಟಾಲ ರವೀಂದ್ರ ಅವರ ಸೇವಾ ಮನೋಭಾವವನ್ನು ಕೊಂಡಾಡಿದರು. ಪಾವಗಡ ತಾಲೂಕು ಜೆಡಿಎಸ್ ರೈತ ಘಟಕದ ಅಧ್ಯಕ್ಷರಾದ ಗಂಗಾಧರ್ ನಾಯ್ಡು ಅವರು ಮಾತನಾಡಿ ಪರಿಟಾಲ ರವೀಂದ್ರ ಅವರ ಮೇಲೆ ಇರುವಂತಹ ಅಭಿಮಾನಕ್ಕೆ ಪ್ರಾಂತೀಯತೆ ಇಲ್ಲ, ಜಾತಿ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ, ಭಾಷಾ ಭೇದವೂ ಇಲ್ಲ. ಇವೆಲ್ಲವನ್ನು ಮೀರಿ ಎಲ್ಲೆಲ್ಲೂ ತೆಲುಗು ಮಾತನಾಡುತ್ತಾರೆ. ಎಲ್ಲಾ ಕಡೆ ಪರಿಟಾಲ ರವೀಂದ್ರ ಅವರ ಅಭಿಮಾನಿಗಳೇ ಇರುತ್ತಾರೆ. ಅವರು ಬಡವರ ಪರ, ಅನ್ಯಾಯಕ್ಕೆ ಒಳಗಾದವರ ಪರ ಹೋರಾಡಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಮಹನೀಯರು ಎಂದು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಆಂಜನೇಯಲು, ನರಸಿಂಹಮೂರ್ತಿ, ಮುತ್ಯಾಲ ನಾಯ್ಡು, ಮಾನಂ ಶಶಿಕಿರಣ್, ಪವನ್ ಕುಮಾರ್, ಗೋವಿಂದ, ದಿನೇಶ್ ಕುಮಾರ್, ಸುಮನ್, ಮೋಹನ್, ಗೌತಮ್ ಭಾಸ್ಕರ್, ಈಶ್ವರ, ಅಭಿ, ಓಬಳೇಶ, ಬಾಲಕೃಷ್ಣ, ತಿರುಮಲೇಶ್ ನಾಯ್ಡು ಮತ್ತು ತಾಲೂಕಿನ ಎಲ್ಲಾ ಯುವ ಮುಖಂಡರು ಮತ್ತು ಹಲವು ಪಕ್ಷಗಳ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಮುಂತಾದ ನಾಯಕರು ಉಪಸ್ಥಿತರಿದ್ದರು. ಅವರು ಮಾಡಿರೋ ಒಳ್ಳೊಳ್ಳೆ ಕೆಲಸಗಳು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಆಂಧ್ರ ಪ್ರದೇಶದಲ್ಲಾಗಿರ್ಬೋದು, ಎಲ್ಲ ಇದರಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವ್ರದ್ದು 17ನೇ ವರ್ಧಂತಿ ಸಂದರ್ಭವಾಗಿ ಎಲ್ಲರೂ ಸೇರಿ ಇವತ್ತು ಅದನ್ನು ಆಚರಿಸಿದ್ದಾರೆ. ಪರಿಟಾಲ ರವೀಂದ್ರ ಅವರು ಅಂದರೆ ರೈತರಾಗಿರ್ಬೋದು, ರೈತ ಕೂಲಿ ಕಾರ್ಮಿಕರಿಗಾಗಿರ್ಬೋದು, ಅವರು ಒಂಥರ ದೇವರಿದ್ದಂಗೆ. ಅವರು ಯಾವತ್ತೂ ಕೂಡ ಅವರ ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ರೈತರಿಗಾಗಿ, ರೈತ ಕೂಲಿ ಕಾರ್ಮಿಕರಿಗಾಗಿ, ಬಡವರಿಗೆ ಮತ್ತು ಬಲ್ಲದರಿಗಾಗಿ ಅವರು ದುಡಿದು ಅವರು ಪ್ರಾಣವನ್ನೇ ಬಡ ಜನಾಂಗಕ್ಕಾಗಿ ಅವರು ಅರ್ಪಿಸಿದಂಥ ವ್ಯಕ್ತಿ. ಯಾರು ಅನ್ಯಾಯಕ್ಕೆ ಒಳಗಾಗ್ತಾರೋ, ಯಾವ ಜನಾಂಗಕ್ಕೆ ಎಲ್ಲಿ ಯಾವ ಕಡೆ ಅನ್ಯಾಯ ಆಗುತ್ತೋ ಅವ್ರ ಪರವಾಗಿ ನಿಂತು ಹೋರಾಡಿದಂಥ ಮಹಾನೀಯರು ಅವರು. ಇವತ್ತು ಅವರ 17ನೇ ವರ್ಧಂತಿಯನ್ನು ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಇವರ ಅಭಿಮಾನಿಗಳಿಗೆ ಪ್ರಾಂತೀಯತೆ ಇಲ್ಲ, ಜಾತಿಯತೆ ಇಲ್ಲ, ಮತ್ತೆ ಜಾತಿ ಭೇದ ಭಾವ ಇಲ್ಲದೆ, ಪ್ರಾಂತ್ಯ ಭೇದ ಮತ್ತು ಪಕ್ಷ ಭೇದ ಭಾವ ಇಲ್ಲದೆ ಅವರನ್ನು ಅಭಿಮಾನಿಸುವ ಲಕ್ಷಾಂತರ ಜನರು ಈ 3-4 ರಾಜ್ಯಗಳಲ್ಲಿ ಇದ್ದಾರೆ. ತೆಲುಗು ಮಾತಾಡ್ತಕ್ಕಂಥವ್ರು, ತೆಲುಗು ಗೊತ್ತಿರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕಡೆ ಕೂಡ ಪರಿಟಾಲ ರವೀಂದ್ರ ಅವರ ಅಭಿಮಾನಿಗಳು ಇರ್ತಾರೆ. ಅವರ ವರ್ಧಂತಿಯನ್ನು ಎಲ್ಲ ಕಡೆ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಅವರಂದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಅದೇ ತರ ನನಗೆ ಅವರು ತುಂಬಾ ಇಷ್ಟಪಡುವ ವ್ಯಕ್ತಿ ಅವರ ರಾಜಕಾರಣ ಆಗಿರ್ಬೋದು, ಅವರ ನಾಯಕತ್ವ ಗುಣಗಳನ್ನು ನಾವು ತುಂಬಾ ಇಷ್ಟಪಡ್ತೀವಿ. ಈ ಪ್ರಾಂತದಲ್ಲಿ ಅವರು ಪರಿಟಾಲ ರವೀಂದ್ರ ಅವರ ಅಭಿಮಾನಿಗಳು ತುಂಬಾ ಇದ್ದಾರೆ. ಅವರಂದ್ರೆ ತುಂಬಾ ಅಭಿಮಾನ ಇದೆ ನಮ್ಗೆಲ್ಲ ಅಂತ ಹೇಳ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಂತ ಹೇಳ್ತಾ ಮತ್ತೊಂದು ಸತಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ, ಜೈ ಪರಿಟಾಲ ರವೀಂದ್ರ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumakuru.com ಗೆ ಭೇಟಿ ನೀಡಿ.